ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳು ದ್ವಿತೀಯ ಪಿ ಯು ಸಿ ಫಲಿತಾಂಶದ ಬಗ್ಗೆ ಗೊಂದಲ ಇತ್ತು, ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಈಗ ಫೈನಲಿ ಒಂದು ಡೇಟನ್ನು ರಿವೀಲ್ ಮಾಡಿದ್ದಾರೆ, ಜೂನ್ 25ರ ಒಳಗೆ ಪಿ ಯು ಸಿ ಫಲಿತಾಂಶ ಬಂದುಬಿಟ್ಟು ಪ್ರಕಟಗೊಳ್ತಾ ಇದೆ ಅಂತೇಳಿ ಅಧಿಕೃತ ಮಾಹಿತಿ ಬಂದಿದೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆದರೆ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಅಪ್ಡೇಟ್ಸ್ ಕೂಡ ಬರ್ತಾಗ್ತದೆ. ನಂತರ ಇಲ್ಲಿ ಏನಿದ್ದಾರೆ ಅಂದರೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಫಲಿತಾಂಶ ಜೂನ್ 25ರೊಳಗೆ ಪ್ರಕಟವಾಗಲಿದೆ ಎಂದು ಪಿ ಯು ಮಂಡಳಿ ಅಧಿಕಾರಿಗಳು ತಿಳಿಸಿದ್ದಾರೆ. ನಿಮಗೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬಂದುಬಿಟ್ಟು ಜೂನ್ 25ರ ಒಳಗೆ ಪ್ರಕಟಗೊಳ್ಳಲಾಗಿದೆ ಅಂತೇಳಿ ನಿಮಗೆ ಪಿ ಯು ಮಂಡಳಿ ಅಧಿಕಾರಿಗಳು ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಂತೆ ಮಾನ್ಯ ಶಿಕ್ಷಣ ಸಚಿವರು ಕೂಡ ಜೂನ್ ಕೊನೆಯ ವಾರ ಅಂದಿದ್ದರು. ಜೂನ್ 25ರ ಒಳಗೆ ಅಂದರೆ ಅದು ಕೂಡ ಜೂನ್ ಕೊನೆಯ ವಾರ ಆಗಿರ್ತದೆ. ನಂತರ ಜೂನ್ 15ರ ಒಳಗೆ ನಿಮಗೆ ಫಲಿತಾಂಶ ಕೊಡ್ತೀವಿ ಅಂತ ಹೇಳಿದರು. ಮುಂಚೆ ಹೇಳಿದರು ಜೂನ್ 15ರ ಒಳಗೆ ನಿಮಗೆ ದ್ವಿತೀಯ ಪಿ ಯು ಸಿ ಫಲಿತಾಂಶವನ್ನು ಜೂನ್ 15ರ ಒಳಗೆ ನಾವು ಕೊಡ್ತೀವಂತ. ಆದರೆ ಮೌಲ್ಯಮಾಪನಕ್ಕೆ ನೋಂದಣಿ ಮಾಡಿಕೊಂಡ ಮೌಲ್ಯಮಾಪಕರು ಗೈರು ಹಾಗೂ ಸಾಲು ರಜೆಯಲ್ಲಿ ಫಲಿತಾಂಶ ನಿಗದಿತ ವೇಳೆಗಳಲ್ಲಿ ಪ್ರಕಟಿಸಲು ಸಾಧ್ಯವಾಗೋದಿಲ್ಲ. ಅಂದರೆ ಕೆಲವೊಂದು ಯಾರು ರಿಜಿಸ್ಟರ್ ಆಗಿರ್ತಾರೆ, ಲೆಕ್ಚರ್ಸ್ಗಳು ಇವ್ಯಾಲ್ಯೇಷನ್ ಮಾಡೋಕ್ಕೆ, ಯಾರು ಇವ್ಯಾಲ್ಯೇಷನ್ ಮಾಡೋಕ್ಕೆ ರಿಜಿಸ್ಟರ್ ಆಗಿರ್ತಾರೆ ಅಥವಾ ನೋಂದಣಿ ಮಾಡ್ಕೊಂಡಿರ್ತಾರೆ, ಅವರು ರಜೆ ಹಾಕೋಬಂದರು. ಮತ್ತು ಸಾಲು ಸರ್ಕಾರಿ ರಜೆಗಳು, ಫಂಕ್ಷನ್ಗಳು ಬಂತು, ಸಾಲು ಸರ್ಕಾರಿ ರಜೆಗಳು ಬಂತು, ಆ ಕಾರಣದಿಂದ ರಿಸಲ್ಟ್ ಬರೋದು ಸ್ವಲ್ಪ ಡಿಲೇ ಆಯಿತು. ಎಲ್ಲ ಅವರು ಆಬ್ಸೆಂಟ್ ಆಗಲಿಲ್ಲ ಅಂದರೆ, ರಜೆ ಇಲ್ಲ ಅಂದರೆ ಜೂನ್ 15ರ ಒಳಗೆ ನಾವು ಪ್ರಕಟ ಮಾಡ್ತಾಯಿದ್ವು, ಅದಕ್ಕೋಸ್ಕರ ಡಿಲೇ ಆಯಿತು ಅಂತೇಳಿ ಮಾಹಿತಿನ ಕೊಟ್ಟಿರ್ತಾರೆ. ಇದೀಗ ಮೌಲ್ಯಮಾಪನ ಪೂರ್ಣಗೊಂಡಿದ್ದು, ಜೂನ್ 25ರಿಂದ 25ರ ಒಳಗೆ ಫಲಿತಾಂಶ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ. ನಿಮಗೆ ಬಂದಿದೆ ಮೌಲ್ಯಮಾಪನ 90% ಆಗಿತ್ತು ಅಂತ ಮಾಹಿತಿ ಬಂತು. ಈಗ ಆಲ್ರೆಡಿ 100% ಆಗಿದೆ ಮೌಲ್ಯಮಾಪನ, ನಮ್ಮದೆಲ್ಲ ಕಂಪ್ಲೀಟ್ ಆಗಿದೆ. ಇನ್ನೊಂದು ಮೌಲ್ಯಮಾಪನ ಮುಗಿದ ಮೇಲೆ ನಂತರ ರಿಸಲ್ಟ್ ಕೊಡಲು ತಯಾರಿ ಮಾಡ್ಕೊತಿದ್ದಾರೆ. ನಿಮಗೆ ಜೂನ್ 25ರಿಂದ 25ರ ಒಳಗೆ ಫಲಿತಾಂಶ ಪ್ರಕಟ ಮಾಡ್ತಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಒಂದು ಅಧಿಕೃತ ಡೇಟನ್ನು ಶಿಕ್ಷಣ ಸಚಿವರು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಜೂನ್ 20ರಿಂದ 25 ಈ ಮಧ್ಯದಲ್ಲಿ ರಿಸಲ್ಟ್ ಘೋಷಣೆ ಮಾಡ್ತಾರೆ. ವ್ಯಾಲ್ಯೂಷನ್ ಕೂಡ 100% ಕಂಪ್ಲೀಟ್ ಆಗಿದೆ ಅಂತೇಳಿ ಅಧಿಕೃತ ಮಾಹಿತಿ ಕೂಡ ಬಂದಿದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ.